ನಮ್ಮ ಮನೆಯಲ್ಲಿ ದೀಪಾವಳಿ ಬಂದ್ರು ಒಂದು ದೀಪ ಹಚ್ಚತಾರಲ್ಲ ಇವಾಗ ನೋಡ ರುಕ್ಮಿಣಿ ಬಂದ ಮೇಲೆ ದಿನ ದೀಪಾವಳಿ ಆಗ್ತಾ ಇದೆ ಏವಾಸ ಯಾಕ ತಲೆ ಕೆಡಿಸ್ಕೊಂಡ್ಯಾ ಯಾರಾದರೂ ಏನಾದರೂ ಹೇಳಿದ್ರನ ನಾನು ಏನಾದರೂ ಹೇಳಿದ್ನಾ ಬೇಜಾರತ್ತನ ನೀನೇನಾದರೂ ನನ್ನ ಹೆಂಡತಿ ಆಗಿದ್ರೆ ಚೆನ್ನಾಗಿರ್ತಿತ್ತು ನಾನು ನಿನ್ನ ಹೆಂಡತಿ ಆಗಬೇಕಿತ್ತ ಎಂತ ಮಾತಾಡ್ತಿದ್ಯಾ ಲೇ ಇವನ್ ಯಾರಿಗೆ ಬೇಕಾದರೂ ಹೆಂಡತಿ ಆಗ್ತಾನೆ ಯಾರಿಗೆ ಬೇಕಾದರೂ ಗಂಡ ಆಗ್ತಾನೆ ಯಾ ಮಾರಿದ್ರೆ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬಿಡ್ತಾನೆ ರುಕ್ಮಿಣಿ ಏನ್ ಲಾಸ್ ಆಯ್ತು ಹೌದು ನಾನು ಯಾದ ಒಂದು ಶೇರ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ವಾಸ್ತು ಬೇಡ ಸರಿಯಿಲ್ಲ ಅಂತ ಹೇಳಿದ್ಲು ಆದ್ರೂ 1 ಲಕ್ಷ ರೂಪಾಯಿ ದುಡ್ ಹಾಕ್ತೆ ನೀರಲ್ಲಿ ಹೋಮ ಮಾಡಿದಂಗ ಆಗೋಯ್ತು ಅಂದ್ರೆ ರುಕ್ಮಿಣಿ ಅಪ್ಸಕನಿಗೆ ಗಿರಕಿನ ಹೌದು ಖಂಡಿತ ನಾನೊಂದು ಶೇರ್ ತಗೋಬೇಕು ಅನ್ಕೊಂಡಿದ್ದೆ ವಾಸ್ತು ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಲು ನನ್ನಿಂದ ಐಡಿಯಾ ತಗೊಂಡಿದ್ದ ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ಲಾಭ ಮಾಡ್ಬಿಟ್ಟ ಇದು ಹೆಂಗ ಆಗೋಯ್ತು ಅಂದ್ರೆ ಮೊದಲನೇ ಮಳಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀರು ನುಗ್ಗಿ ನಷ್ಟ ಆದಂಗ ಆಗೋಯ್ತು ಅಲ್ಲಿ ದೈವ ಬಲನಾದ್ರೂ ಇದೆ ಇಂತ ಹೆಂಡತಿಗೆ ಗಣ್ಣಾಗಿ ನಾನು ಮಾತು ಕೇಳಬೇಕಾ ಬೇಡ ಬಿಡು ಪಕ್ಕದ ಮನೆಯನ್ನ ಕೇಳ್ತಾನೆ ಇದು ತುಂಬಾ ಮುಖ್ಯವಾದ ವಿಷಯ ಕಣೆ ರುಕ್ಮಿಣಿ ಮಾತು ಕೇಳಿ ವಾಸುದೇವ ಅವರು 1 ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ ಅದು ಯಾರಿಗೂ ಗೊತ್ತಾಗಬಾರದು ಅಂತ ನಮ್ಮ ಮಂಜುನ ಹತ್ರ ಸೀಕ್ರೆಟ್ ಆಗಿ ಹೇಳ್ತಾ ಇದ್ದಾರೆ ಪಾಪ ಅವನು ಬರೀ ಮಂಜ ಅಲ್ಲ ತುತ್ತೂರಿ ಮಂಜ ಅವನೊಬ್ಬನ್ ಹೇಳ್ರೆ ಇಡೀ ಪ್ರಪಂಚಕ್ಕೆ ಹರಡುತ್ತೆ ಅನ್ನೋ ವಿಷಯ ಇನ್ನು ಬೇಡರ ಕಣ್ಣಪ್ಪಂಗೆ ಗೊತ್ತಾಗಿಲ್ಲ ನನ್ನ ಹೆಂಡತಿಗೆ ಬೈದಿದ್ದ ವಿಷಯನ ಯಾರಿಗೂ ಹೇಳಬಾರದು ಯಾರಿಗೂ ಹೇಳಬಾರದು ಅನ್ನೋಕ್ಕಿಂತ ಹೆಚ್ಚಾಗಿ ನಿನ್ನ ಹೆಂಡತಿಗೆ ಗೊತ್ತಾ ಬರ್ತಾನೆ ಹಾ ಖಂಡಿತ ಹೌದು ಪಾರು ಈ ವಿಷಯ ಯಾರಿಗೂ ಗೊತ್ತಾಗಬಾರದು ನಾವು ಯಾರಿಗೂ ಹೇಳಬಾರದು ರುಕ್ಮಿಣಿನ ಬಿಟ್ಟು ಹೌದಾ ಹೌದು ರುಕ್ಮಿಣಿ ಹೇಳಿದ್ರೆ ಪಾಪ ವಾಸು ಅವ್ರಿಗೆ ಬೈಯಲ್ವಾ ಬೈಲಿ ಅಂತ ತಾನೇ ಹೇಳ್ತಾ ಇರೋದು ಸಾಕು ವೈಶಾಲಿ ಅವರೇ ಸಾಕು 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 ನಿನ್ನನ್ನು ಸಾಕ್ತಾ ಇರೋದು ನಾನಮ್ಮ ಪಿನ್ ಅಲ್ಲ ನಮ್ಮ ಯಜಮಾನ್ರು ಎಲ್ಲಿ ಎಲ್ರಿ ಅವರ ಒಂದ್ ನಿಮಿಷ ಇಲ್ಲೇ ಪರ್ಸ್ ಒಳಗಿಟ್ಟಿದೆ ಎಲ್ಲ ಉದುರೋಗ್ಬಿಟ್ಟಿದೆ ನಾನು ಕೇಳಿದ್ ನಮ್ಮ ಯಜಮಾನ್ರು ಅಯ್ಯೋ ನಾನು ಹುಡುಕ್ತಾ ಇರೋ ನಿಮ್ಮ ಯಜಮಾನ್ರು ಫೋಟೋ ನಮ್ಮ ಅವ್ರ ಬರಕ್ ಮುಂಚೆ ನೀವೇ ಇದನ್ನ ಕಣ್ಣಿಗೆ ಕಟ್ಕೊಂಬಿಡಿ ಹೇಳಮ್ಮ ನೀವು ಗಂಡ್ಸೇನ್ರಿ ರೀ ಗಾಂಧಾರಿ ನಾನಲ್ಲ ರೀ ಅಲ್ಲಿ ಕೇಳಿ ನೀವೊಬ್ರು ಗಂಡ್ಸೇನ್ರಿ ಏನಮ್ಮ ಇದು ನಿಮ್ಮನ್ನೇ ಕೇಳ್ತಾ ಇರೋದು ನೀವು ಈ ವಿಷಯ ಏನಾದ್ರೂ ಟಿವಿ ತೆನ್ನೋರಿಗೆ ಗೊತ್ತಾದ್ರೆ ವಾಸವರಿಗೆ ಲೈಂಗಿಕ ದೌರ್ಬಲ್ಯ ಅಂತ ಟಿವಿ ಟೈಟಲ್ಸ್ ಮಾಡಿ ಇಂಡಿಯಾ ಮನೆ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅನ್ಯಾಯವಾಗಿ 1 ಲಕ್ಷ ರೂಪಾಯಿನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ ಹೇಳ್ಕೊಂಡ್ಬಿಟ್ರಲ್ಲಿ ನೀವು ಲಕ್ಷ ಕಳೆದು ಬಿಟ್ಟೆ ಕಣೆ ನಿನ್ ಶಾಪ ನನಗೆ ತಕ್ಬಿಡ್ತು ನನಗೆ ಬರ್ತಿರೋ ದುಃಖಕ್ಕೆ ಈ ಮನೆ ಬಂದ ಮೇಲೆ ಇನ್ವೆಸ್ಟ್ ಮಾಡ್ದಲ್ಲ ಅದ್ರ ಪ್ರಾಬ್ಲಮ್ ಇರ್ಬೇಕಣ ಕುಣಿನಾರ್ ಕ್ಯಾಬಲ್ ಡ್ಯಾನ್ಸರ್ ಕಾಸ್ಟ್ಯೂಮೇ ಸರಿ ಇಲ್ಲ ಅನ್ನಂತೆ ರೀ ವಾಸ್ತು ಅವ್ರಿಗೆ ಬೇರೆ ಏನೋ ಪ್ರಾಬ್ಲಮ್ ಇರ್ಬೇಕು ನೀವ್ ಈ ರೀತಿ ಬಾಯ್ ಬಂದಾಗ ಬೈತಾ ಇದ್ರೆ ಅವ್ರು ನೊಂದ್ಕೊಳ್ಳಲ್ವಾ ಕರೆಕ್ಟ್ ಆಗಿ ಹೇಳ್ದೆ ವೇದ ಥ್ಯಾಂಕ್ ಯು ಅಂತ ಮಂಜು ಅವ್ರು ಹೇಳಿದ್ದು ನಿಜ ಈ ಮನೇಲಿ ವಾಸ್ತು ದೋಷ ಇದೆ ಸರಿ ಇದ್ಯಾಕೋ ನಮ್ಗೆ ರಿವರ್ಸ್ ಆಗ್ತಾ ಇರೋ ಹಾಗಿದೆಯಲ್ಲ ವಾಸ್ತು ದೋಷ ಇಲ್ದೆ ಇದ್ರೆ ಇಷ್ಟೊತ್ತಿಗೆ ನೀವು ತೊಟ್ಲು ಕಟ್ಟಿರ್ತಿದ್ರಿ ರೋಪ್ಗೆ ಪೊಕ್ಕೆ ಹಾಕಕ್ಕೆ ಜಾಗ ಇಲ್ಲ ತೊಟ್ಲಲ್ಲಿಂದ ಕಟ್ಟೋದು ಏ ಇದು ನನ್ನ ಮನೆ ನನಗೆ ಕೊಕ್ಕೆ ಹಾಕ್ಸಕ್ ಹೋಗುತ್ತೋ ಪೊಕ್ಕೆ ಹಾಕ್ಸಕ್ ಹೋಗುತ್ತೀಯ ಸುಮ್ಮನೆ ಈ ವಾಸ್ತು ದೋಷ ನಿವಾರಣೆಗೆ ನಾನೊಂದು ಕೋಷ್ಟಕ ಸಿದ್ಧಪಡಿಸಿದ್ದೀನಿ ಅದರಿಂದ ಈ ಮನೇಲಿರೋ ದೋಷನೆಲ್ಲ ನಾನು ಸರಿಪಡಿಸ್ತೀನಿ ನೋಡಿ ನಿಮ್ಮ ಕೈಗೆ ಬಿದ್ದು ಕೇಳ್ಕೊತೀವಿ ಕಾಲಿಗೆ ಬಿದ್ದು ಕೇಳ್ಕೊತೀವಿ ನಮ್ಮ ಮನೆ ಮಾತ್ರ ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡ್ಬಿಡಿ ಈ ಗೋಡೆ ತೆಗೆದು ಆ ಕಡೆ ಇಡಬೇಕು ಕಿಟಕಿ
ತೆಗೆದು ಮೇಲಿಡಬೇಕು, ಅಡಿಗೆ ರೂಮ್ ತೆಗೆದು ದೇವರ ಮನೆ ಮಾಡಿ, ದೇವರ ಮನೆ ತೆಗೆದು ಅಡಿಗೆ ರೂಮ್ ಮಾಡಿ ಅಂತ ಮಾತ್ರ ಹೇಳಬಿಡಿ. ಈ ಬಿಲ್ಡಿಂಗ್ ನ ಡೆಮಾಲಿಶ್ ಮಾಡಿಸ್ಬಿಡಿ. ಇಲ್ಲ, ಈ ಕಟ್ಟಡಕ್ಕೆ ಊನ ಬರದಿರೋ ಹಾಗೆ ನಾನು ಸರಿ ಮಾಡ್ತೀನಿ. ಅಲ್ಲಮ್ಮ, ಮುಖ್ಯಮಂತ್ರಿ ಬಜೆಟ್ ಓದಂಗ್ ಓದ್ಬಿಟ್ಟೆ, ಇದನ್ನ ಹೆಂಗಮ್ಮ ನೆನ್ಪಿಟ್ಕೊಳ್ಳೋದು, ಇದನ್ನ ಹೇಗೆ ಆಚರಣೆಗೆ ತರೋದು? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಹೇಳ್ದಂಗ ನೀವೆಲ್ಲರೂ ಅನುಸರಿಸಲೇಬೇಕು, ಇಲ್ಲಾಂದ್ರೆ ತೊಂದ್ರೆ ಖಚಿತ. ಅವಳಿಗೂ ಬದುಕಲು ಬಿಡಿ. ಯಾರನು ಪೇಪರ್ ಬಂದಿದೆ? ಕಾಫಿ. ಥ್ಯಾಂಕ್ಸ್ ಸತ್ಯಮ್ಮ. ಯಾಕೆ ರುಕ್ಮಿಣಿ? ನಾನ್ ಹೇಳ್ದಷ್ಟ್ ಮಾಡಿ. ಪಾರ್ವತಿ ಅವರೇ, ಕೋಷ್ಟಕದ ಪ್ರಕಾರ ನೀವಿವತ್ತು ದೇವಮೂಲೆ ಕಡೆ ತಿರುಕೊಂಡು ಒಲೆ ಹಚ್ಚಿ ವಾಯುವ್ಯ ಮೂಲೆಯಿಂದ ಕಾರ್ಕೋಟ ಪಿಯೂಷದ ಪಟ್ಟಣನ ತಗೊಂಡು ಡಬ್ಬನ ಹೆಸರಿ ಟಪ್ ಟಪ್ ಅಂತ ಹೊಡೆದು ತೆಗಿಬೇಕು. ಇಷ್ಟೆಲ್ಲ ನಿಯಮ ಆಯ್ತಾ? ಇಷ್ಟೆಲ್ಲ ಮಾಡೋದಕ್ಕಿಂತ ಕಾಫಿ ಕುಡಿದೇ ಇರೋದೇ ಒಳ್ಳೆಯದು. ರೀ ಮಂಜು ಅವರೇ, ನೀವು ಇವತ್ ವಾಸ್ತು ಪ್ರಕಾರ ಕೆಂಪಂಗಿ ಧರಿಸ್ಬೇಕು. ಯಾಕ್ರಿ ಈ ಅಂಗಿ ಧರಿಸಿದೀರಾ? ಶರ್ಟ್ ಅಕ್ಕಮ್ಮ ಒಗ್ದಿಲ್ಲ. ಆದ್ರೂ ಪರವಾಗಿಲ್ಲ, ಅದನ್ನೇ ಹಾಕೋಬೇಕಿತ್ತು. ಅದೆಲ್ಲ ನಂಗೆ ಗೊತ್ತಿಲ್ಲ. ಸರಿಯಾಗೊಂದ್ಸರಿ ಕೋಷ್ಟಕನ ನೋಡಿ ನಾನು ಹೇಳಿದ ಪ್ರಕಾರ ನಡ್ಕೊಳ್ಳಿ. ಕಾಫಿ ಸೂಪರ್. ಥ್ಯಾಂಕ್ ಯು. ನೋಡಿದ್ರ ವಾಸ್ತು ಪ್ರಕಾರ ನಡ್ಕೊಂಡ್ರೆ ಎಲ್ಲನೂ ರುಚಿಯಾಗಿರುತ್ತೆ. ನಂಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಯಾರೋ ಶೇರ್ಸ್ ಬಗ್ಗೆ ಕೇಳಿದರೆ 50,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರಂತೆ, ನಾ ಹೋಗ್ಬಿಟ್ಟು ಬರ್ತೇನೆ. ನಿಮ್ ಸಂತೆ ಇರೋದು ಪೂರ್ವ ದಿಕ್ಕಿಗಲ್ವಾ? ನೀವಿವತ್ತು ಉತ್ತರದ ಕಡೆನೆ ಹೋಗ್ಬೇಕು. ಪೂರ್ವದ ಕಡೆ ಹೋದ್ರೆ ಪಂಚೆ ಉದ್ರೋಗತ್ತೆ. ನಾವು ಪಂಚನೆ ಹಾಕಿಲ್ಲ, ಹೆಂಗೆ ಪಂಚೆ ಇಲ್ಲದಿದ್ರೆನಂತೆ ಈಜಾರ ಕಳ್ಸ್ಕೊಂಡ್ಬಿಡುತ್ತೆ. ಆದ್ರೆ ಮಾರ್ಕೆಟ್ ಇರೋದು ಪೂರ್ವ ದಿಕ್ಕಗಲ್ವಮ್ಮ? ರೀ ಉತ್ತರ ದಿಕ್ಕಿಗೆ 1 ಮೈಲಿ ಹೋಗಿ ನಂತರ ಸಂತೆ ಕಡೆ ಪ್ರಯಾಣ ಬೆಳೆಸಿ, ಆಗ ನಿಮ್ ದೋಷ ನಿವಾರಣೆ ಆಗತ್ತೆ. ಸರಿ, ಇದೇ ಅಲ್ವಾ ಉತ್ತರ ದಿಕ್ಕು? ರೀ ವಾಸ್ತು ನೋಡ್ರಿ, ವಾಸ್ತು ಪ್ರಕಾರ ಡ್ರೆಸ್ ಮಾಡ್ಕೊಂಡಿದೀನಿ. ನಾನು ಅಷ್ಟೇ ಅಮ್ಮ, ಕೋಸ್ಟಕದಲ್ಲಿ ಏನಿತ್ತು ಅದೇ ಡ್ರೆಸ್ ಹಾಕೊಂಡಿನಿ. ಯಾವ ದಿಕ್ಕಿಗೆ ಹೊರಟಿದೀರಾ? ಆಕಾಶದ ಕಡೆ ಇಲ್ಲ ಭೂಮಿ ಕಡೆ? ಯಾವ ಕಡೆ ಹೋಗ್ಬೇಕಂತ ನೀನೇ ಹೇಳುತ್ತಾಯೇ, ಆಮೇಲೆ ಅಡ್ಬಾಯ್ ಹಾಕ್ಬೇಡ. ಎಲ್ಲ ಕೋಸ್ಟಕದಲ್ಲೇ ಇದೆಯಲ್ಲ, ನಾನು ನನ್ನ ಮಂಜು ಮಾಲ್ ಹೊರಟಿದೀವಿ. ಮಂಜುರೇ ನೀವಿವತ್ತು ಹೊರಗಡೆ ಹೋಗ್ಬಾರ್ದು, ಅದ್ರಲ್ಲೂ ಸರ್ವ ವಸ್ತುಗಳ ಭಂಡಾರಕ್ಕಂತೂ ಹೋಗ್ಲೇಬಾರ್ದು. ಹಾಗಾಗ್ರಿ ಆಗುತ್ತೆ, ನಿನ್ನೆ ಡಿಸೈಡ್ ಆಗಿದೆ. ನಾನು ನನ್ನ ಮಂಜುಡಿಯರ್ ಮಾಲ್ಗೆ ಹೋಗ್ಬೇಕು, ಪಿಕ್ಚರ್ ನೋಡ್ಬೇಕು ಅಂತ. ಬೇಗ ಬೇಕಾದ್ರೆ ನೀನೊಬ್ಳೆ 2 ಚೀಟಿಗಳನ್ನ ತಗೊಂಡು 2 ಆಸನದಲ್ಲಿ ಕುತ್ಕೊಂಡು ಚಲನಚಿತ್ರ ನೋಡ್ಕೊಂಡ್ ಬಾ. ಒಬ್ರೆ 2 ಸೀಟಲ್ಲಿ ಕುತ್ಕೊಂಡು ನೋಡಕ್ ಆಗತ್ತೇನ್ರಿ? ಯಾಕಾಗಲ್ಲ, ವಿರಾಮದ್ವರ್ಗೂ 1 ಆಸನದಲ್ಲಿ ಕುತ್ಕೋ, ವಿರಾಮ ಆದ್ಮೇಲೆ 1 ಆಸನದಲ್ಲಿ ಕುತ್ಕೋ. ಆದ್ರೆ ಯಾವ್ದೇ ಕಾರಣಕ್ಕೂ ಮಂಜೂರ್ ಅಂತೂ ನಿನ್ ಜೊತೆ ಬರೋ ಹಾಗಿಲ್ಲ, ಬರೋದಿಲ್ಲ. ಏನಾಯ್ತು? ನಾಯಿ ಕಚ್ಬಿಡ್ತು. ನಾಯಿ ಕಚ್ಚಿರ ಅಪಾಯನೇ. ನೀವು ಕೊಕ್ಕಳಕ್ಕೆ 14 ಇಂಜೆಕ್ಷನ್ ಮಾಡ್ಸ್ಕೊಳ್ಬೇಕು. ಅದು ಅವಾಗ ನಾವ್ ಚಿಕ್ಕ ವಯಸ್ಸಲ್ಲಿದ್ವಲ್ಲ, ನಾಯಿ ಕಚ್ಚಿದ್ರೆ 14 ಇಂಜೆಕ್ಷನ್ ಕೊಡ್ತಾ ಇದ್ರು. ಇವಾಗ 1 ನಾಯಿ ಕಚ್ಚಿದ್ರೆ 1 ಇಂಜೆಕ್ಷನ್ ಅಂತೆ. 2 ತೋರ್ಸ್ ಹೇಳ್ತಾ ಇದ್ದೀರಾ? 1 ಇಂಜೆಕ್ಷನ್. ಓ, 2 ಸೇರಿ 2. ಇರ್ಲಿ ಬಿಡಿ, ಇರ್ಲಿ ಬಿಡಿ, ಇರ್ಲಿ ಬಿಡಿ. ಪಿನ್ನು ನಿಮ್ಗೆ ಯಾವಾಗ್ಲೂ ನಾಯಿ ಕಚ್ಚಿದ್ದೇನ್ರಿ? ಇಂಜೆಕ್ಷನ್ ಕೊಡ್ತಿದ್ರಂತೆ. ಓಹೋ, ಅದಕ್ಕೆ ಈಗ ಹಿಂಗ ಆಡ್ತಿದ್ದೀರಾ? ಏನಾಯ್ತು ಕೇಳಿ. ವಾಸು, ಯಾಕೋ ಹಿಂಗ್ ಮಾಡ್ಕೊಂಬಿಟ್ಟೆ? ರೀ ಯಾಕೋ ನಂಗೆ ಅನುಮಾನ, ನೀವು ಪೂರ್ವ ದಿಕ್ಕಿ ಕಡೆ ಹೋಗಿದ್ದೀರಾ ಅಂತ. ಉತ್ತರ ದಿಕ್ಕಿಗೆ ಹೋದ್ರೆ ಸುತ್ತಾಕೊಂಡು ಹೋಗ್ಬೇಕು ಅಂತ ಪೂರ್ವ ದಿಕ್ಕಿಗೆ ಹೋದೆ, ಹಾಳಾದ ನಾಯಿ ಬಂದು ಕಚ್ಬಿಡ್ತು. ನಾಯಿ ಹಿಂಗ್ ಕಚ್ಚಿತು? ರಸ್ತೆಲ್ ಹೋಗ್ತಿದ್ನ, ಸೈಡಲ್ ನಾಯಿ ಮಲಗಿತ್ತು, ಹೋಗ್ತಾ ಇದ್ದೆ, ಕಚ್ಬಿಡ್ತು. ರಸ್ತೆಯಲ್ಲಿ ಒಂದು ಸೈಡಲ್ ನಾಯಿ ಮಲಗಿತ್ತು, ಅದನ್ನ ನೋಡಿ ನೀನ್ ಸೈಡಲ್ ಹೋಗ್ತಿದ್ದೆ, ಆ ನಾಯಿ ಬಂದು ನಿನ್ಗೆ ಹೆಂಗ್ ಕಚ್ಚಿತು? ಆ ನಾಯಿ ನೋಡ್ಕೊಂಡು ಇನ್ನೊಂದು ನಾಯಿ ಮೇಲೆ ಕಾಲಿಟ್ಟೆ, ಕಚ್ಚಿತು. ಏನೋ ಜ್ವರ ಬಂದ್ಬಿಟ್ಟಿದ್ಯಲ್ಲೋ. ಏನ್ ಮಾಡೋದು, ನಾಯಿ ಜ್ವರ ಇತ್ತನ ಗೊತ್ತಿಲ್ಲ. ಒಂದು ಥರ್ಮೋಮೀಟರ್ ತಗೊಂಡೋಗಿ ನಾಯಿ ಬಾಯೊಳಗಿಡು, ಗೊತ್ತಾಗುತ್ತೆ. ನಿಂಗೈಲಾಗಲ್ಲ ಅಂದ್ರೆ ಪಿನ್ ಇಡ್ತಾ ಇದ್ರು. ಸ್ವಯಂಕೃತ ಅಪರಾಧಗಳಿಗೆ ನಾವೇನು ಮಾಡಕ್ಕಾಗಲ್ಲ. ಮಂಜೂರ್ಗೆ ಹೇಳಿದ್ದೆ ನೀವು ಸರ್ವ ವಸ್ತುಗಳ ಭಂಡಾರಕ್ಕೆ ಹೋಗ್ಬಾರ್ದು ಅಂತ, ಆದ್ರೂ ಹೋಗಿದ್ದಾರೆ. ತೊಂದ್ರೆ ಆದ್ರೆ ನನ್ಗೇನು, ಬುದ್ಧಿ ಹೇಳೋದು ನನ್ ಕರ್ತವ್ಯ, ಅದನ್ನ ಪಾಲಿಸೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು. ಈಗ ನಮ್ಮ ಯಜಮಾನರು ಕಾಲಿಗೇಟ್ ಮಾಡ್ಕೊಂಡು ಇವಾಗ ನಿಂತ್ಕೊಂಡಿದ್ದಾರೆ, ಅದ್ರ ಪಕ್ಕಕ್ಕೆ ಮಂಜೂರು ಬರ್ತಾರೆ ನೋಡ್ತಾ ಇರಿ. ಮಂಜುರಿ, ಮಾಲ್ ಹೋಗಕ್ಕೂ ಮುಂಚೆ ಯಾರತ್ರಾದ್ರೂ ಶಾಸ್ತ್ರ ಕೇಳಲ್ವಾ? ಯಾಕಮ್ಮ ನಮ್ಮಿಬ್ರು ಮದ್ವೆ ಯಾವಾಗತ್ತೆ ಅಂತ ಕೇಳಕ್ಕೆ? ಅದಕ್ಕೆ ಶಾಸ್ತ್ರದವ್ರನ್ನ ಯಾಕೆ ಹುಡ್ಕೊಂಡು ಹೋಗ್ಬೇಕು, ಮನೇಲೆ ಇಲ್ವಾ ರುಕ್ಮಿಣಿ?
ಮಂಜು ಮನೆಗ್ ಬೇಗ ಬಾರೋ, ಹುಷಾರಾಗ್ ಬಾ, ನಿಧಾನಕ್ ಬಾ, ಹಿಂದೆ ಮುಂದೆ ನೋಡ್ಕೊಂಡ್ ಬಾ, ಜಾಸ್ತಿ ಗಾಡಿ ಓಡಾಡೋ ಹತ್ರ ಹೋಗ್ಬೇಡ, ವೇದರ್ ಕೈ ಹಿಡ್ಕೊಂಡೆ ಬಾ, ಗುಂಡಿ ಹತ್ರ ಹೋಗ್ಬೇಡ ಕಣೋ. ಹಲೋ ಮಂಜ, ಮಾಲಲ್ ಬಾಂಬ್ ಇದ್ಯಂತೆ. ಪಾರ್ವತಿ ಅವರೇ, ಇವತ್ತು ಗುರುವಾರ, ರಸ್ತೆ ಬಲ್ಗಡೆನೆ ನಡಿಬೇಕು. ಎಡ್ಗಡೆನೆ ನಡಿಬೇಕು ಅಂತ ಟ್ರಾಫಿಕ್ ರೂಲ್ಸ್ ಇದೆ, ನಾವ್ ಎಡ್ಗಡೆನೆ ಹೋಗ್ತಿವಿ. ಆದ್ರೆ ಮನೆ ವಾಸ್ತು ಹಾಗೆ ಹೇಳ್ತಾ ಇಲ್ವಲ್ಲ, ಸಂಚಾರಿ ನಿಯಮನ ಮೀರಿದ್ದು ವಾಸ್ತು, ಬನ್ನಿ ಆ ಕಡೆ ಹೋಗೋಣ. ಅಮ್ಮ ವಾಸ್ತು ಪ್ರವೀಣೆ, ನೀನ್ ಇನ್ ವಾಸ್ತು ಕರ್ಕೊಂಡ್ ಬಲ್ಗಡೆನೆ ಹೋಗೋ, ನಾವ್ ರೂಲ್ಸ್ ಪ್ರಕಾರ ಎಡ್ಗಡೆನೆ ಹೋಗ್ತಿವಿ. ಸರಿ, ನಂಗೇನಂತೆ. ಹೀಗಾಗಿದ್ದು ಆ ಕಡೆ ಹೋಗೋಣ. ಪಾರ್ವತಿ ಅವರೇ, ಅದಕ್ಕೆ ವಾಸ್ತುನ ಏರ್ಸ್ಬಾರ್ದು ಅಂತ ಹೇಳೋದು. ಉರಿಯ ಬೆಂಕಿ ಮೇಲೆ ತುಪ್ಪ ಸುರಿಬೇಡ, ಸುಮ್ನೆ ಬಾ. ಸಿಕ್ಕಾಕೊಂಡ, ಅದು ನನ್ನ ತಂಗಿ ಮುಖ ಅಲ್ಲೇ ಸಿಕ್ಕಾಕೊಂಡಲ್ವ. ಕಳ್ಳ ಸಿಗ್ತ ಹೂ ಕಣಮ್ಮ, ನಾನೇ ಕಳ್ಳ ಕಳ್ಳ ಅಂತ ಕಿಸ್ಕೊಂಡಿದ್ದು. ಒಳ್ಳೆ ಕೆಲಸ ಅಂತ ತಾಳು, ನಾನ್ ದೊಡ್ಡ ಸಾಹೇಬ್ರು ಫೋನ್ ಮಾಡಿ ಹೇಳ್ತೀನಿ. ಫೋನ್ ಮಾಡಿ ನಾವು ನನಗ್ ಬರ್ಸಿ ಬರ್ಸೆ ಬರೋ. ವೈಶಾಲಿ ಅವ್ರೆ, ವಾಸ್ತು ಪ್ರಕಾರ ನಾವಿವತ್ತು ಕಳ್ಳನ್ನ ಹಿಡಿಬಾರ್ದು, ಬಿಟ್ಬಿಡಿ. ರುಕ್ಮಿಣಿ, ಈಗಿನ ಕಾಲದಲ್ಲಿ ಕಳ್ಳರು ಸಿಗೋದೆ ಅಪರೂಪ, ಅದ್ರಲ್ಲೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾನೆ ಇವನ, ನಾನ್ ಬಿಟ್ಬಿಡ್ತೀನ. ವಾಸ್ತು ಪ್ರಕಾರ ನೀವ್ ಇವತ್ ಇವನ್ನ ಬಿಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಕೈಲಿ ಇದೇ ರೀತಿ ಸಿಕ್ಕಾಕೋತೀರಾ. ಸರ್ ಶಿಶುಪಾಲ್ ಸರ್, ಹೌದ್ ಸರ್, ಕಳ್ಳ ಸಿಗ್ತ ಸರ್, ರೆಡ್ ಹ್ಯಾಂಡ್ ಆಗಿ ಹಾಕ್ಬಿಟ್ಟೆ ಸರ್. ಅಯ್ಯೋ, ಸ್ಟೇಷನ್ ಕರ್ಕೊಂಡು ಮಿಕ್ಕಿದ್ದೆಲ್ಲ ವಿಚಾರಿಸ್ತೀನಿ ಸರ್, ಎಲ್ಲ ಬಾಯ್ ಬಿಡಿಸ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಹೇಬ್ರು ಖುಷಿ ಆಗ್ಬಿಟ್ಟಾರೆ. ಪಾರು, ಇವನ್ ಹಿಡ್ದಾಕೋದ್ಕಿಂತ ನಾವು ಬಚ್ಚವಾಗೋದೇ ಉತ್ತಮ ಕಣೆ. ಅವಳು ಹೇಗ್ ಹೇಳ್ತಾಳೋ ಹಾಗೆ ಮಾಡ್ಬಿಡು. ಕಳ್ಳ ಬೆಳಿಗ್ಗೆ ಎದ್ದು ಕತ್ತೆ ಮುಖ ನೋಡಿದ್ವಿ ಅನ್ಸುತ್ತೆ, ವಾಸ್ತು ಪ್ರಕಾರ ಅದನ್ನ ಬಿಡ್ತಾ ಇದ್ವಿ. ಹೋಗು, ಒಳ್ಳೆ ಕೆಲಸ. ಎಲ್ಲವ ಕಳ್ಳ ನೋಡ್ತಾ ಇದ್ದ ನೋಡಿ, ಎಂತ ಕೆಲಸ ಮಾಡ್ಬಿಟ್ಟವ. ನಾನ್ ದೊಡ್ಡ ಸಾಹೇಬ್ರು ಫೋನ್ ಮಾಡಿ ಕಳ್ಳ ಸಿಗ್ದ ಅಂತ ಕಮಿಟ್ ಆಗ್ಬಿಟ್ಟೆ, ಇವಾಗ ಇಲ್ಲ ಅವನು ಅಂತ ಗೊತ್ತಾದ್ರೆ ನನ್ ಕೆಲಸ ಹೋಗ್ಬಿಡುತ್ತಮ್ಮ. ಆರಕ್ಷಕರೇ, ನೀವೇನೂ ಯೋಚನೆ ಮಾಡ್ಬೇಡಿ, ವಾಸ್ತು ಪ್ರಕಾರ ನಿಮ್ಗೆ ಇವತ್ತು ಈ ಕಳ್ಳ ಸಿಕ್ಕಿಲ್ಲ ಅಂದ್ರು ಇನ್ನೊಬ್ಬ ಕಳ್ಳ ಸಿಕ್ಕೇ ಸಿಗ್ತಾನೆ. ಬಾರೋ, ಜ್ಯೂಸ್ ಕೇಳಿದ್ರೆ ಮಜ್ಜಿಗೆ ಕೊಡ್ತಿದ್ಯಲ್ಲ. ರುಕ್ಮಿಣಿ ಹೇಳಿದ್ಲು ಇವತ್ತು ಜ್ಯೂಸ್ ಕುಡಿಬಾರ್ದಂತೆ, ವಾಸ್ತು ಪ್ರಕಾರ ಮಜ್ಜಿಗೆನೆ ಕುಡಿಬೇಕಂತೆ. ಊಟನಾದ್ರೂ ಮಾಡ್ಬೋದಾ? ಇಲ್ಲ ರೀ, ಬ್ರೆಡ್ ತಿನ್ಬೇಕಂತೆ. ಮೂರತ್ತು? ಅಯ್ಯೋ, ನಿನ್ನ ಮನೆ ಕಾಯೋಗ ಯಾವ್ದಮ್ಮ ವಾಸ್ತು ಇದು? ನಾವ್ ಹಿಂಗೆ ತಿನ್ಕೊಂಡ್ರೆ ಆಸ್ಪತ್ರೆ ಸೇರಿ ಬೆಡ್ ಮೇಲೆ ಮಲ್ಕೊಂಡು ಬ್ರೆಡ್ ತಿಂತಾನೆ ಇರ್ಬೇಕಾಗತ್ತೆ. ಟಿನ್ನು ಅಂಡ್ ಪಿನ್ನು ಅಲ್ಲ, ಕೈಗೆ ಸಿಕ್ಕಿರೋ ಕಳ್ಳನ್ನು ಬಿಟ್ಟು ಇಲ್ಲಿ ಬಂದು ಮಜೆ ಕುಡಿತೀರಲ್ಲ, ಏನ್ ಹೇಳಿ ನಿಮ್ಗೆ? ಕಳ್ಳನ್ ಬಿಟ್ಬಿಟ್ವಿ, ಇದ್ರಲ್ಲಿ ನಮ್ ತಪ್ಪೇನು ಇಲ್ಲ, ವಾಸ್ತು ದೋಷ, ವಾಸ್ತು ದೋಷ ಅಂತ ಅವಳೇ ಹೇಳಿದ್ದು. ಆಯ್ತು, ಕಳ್ಳದ ಮನೆ ಹಾಳಾಗೋಗ್ಲಿ, ತುಂಬಾ ಬಾಯಾರಿಕೆ ಆಗ್ತದಮ್ಮ. ಪಾರೋ, ಮಜೆ ಕೊಡಮ್ಮ ನಿಮ್ಮ ಮನೆ ಹಿಂಗೆ. ಪಾರ್ವತಿ ಅವರೇ, ಕೋಷ್ಟಕದ ಪ್ರಕಾರ ಇವತ್ತು ಖಾಕಿ ಹಾಕಿರೋರು ಮನೆಗ್ ಬರೋ ಹಾಗಿಲ್ಲ, ಬಂದ್ರು ನೀವು ಅವ್ರನ್ನ ಸತ್ಕಾರ ಮಾಡೋ ಹಾಗಿಲ್ಲ. ಸಾರಿ ಅಣ್ಣಯ್ಯ, ಇವತ್ತು ನಿಮ್ಗೆ ನಾನು ಮದ್ವೆ ಕೊಡಕ್ ಆಗಲ್ಲ. ಆಯ್ತಮ್ಮ, ಒಂದ್ ಗ್ಲಾಸ್ ಕೋಲ್ಡ್ ವಾಟರ್ ಅನ್ನ ಕೊಡ್ರಮ್ಮ. ಏನ್ ಸರ್, ನಿಮಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಯೂನಿಫಾರ್ಮ್ ಹಾಕೊಂಡು ಈ ಮನೆಗ್ ಬರೋ ಹಾಗೆ ಇಲ್ಲ ಅಂತ ಅವ್ಳು ಹೇಳ್ತಾ ಇರೋದು? ಎಂತ ದುರಂತ ಆಯ್ತಪ್ಪ. ಏ ವಾಸ್ತು, ಫ್ರಂಟ್ ಬರಿ ಅಂಡ್ ಬ್ಯಾಕ್ ಬರಿ, ಏನಾಯ್ತು? ಅಂಕಲ್, ಮಾಲ್ ಹೋಗ್ತಾ ಇದ್ವಲ್ಲ, ಆ ದಾರಿಲಿ ಮಂಜ ಎಡವು ಬಿದ್ಬಿಟ್ಟ. ನಾನ್ ಹೇಳೋ ಪ್ರಕಾರ ನಡ್ಕೊಂಡ್ಲಿಲ್ಲ, ಅದಕ್ಕೆ ಹೀಗಾಗಿದ್ದು. ಹೋಗ ರೆಸ್ಟ್ ತಗೊಳ, ವೇದ ಕರ್ಕೊಂಡು ಹೋಗಮ್ಮ. ನಮ್ಗೆ ತುಂಬಾ ಬಾಯಾರಿಕೆ ಆಗಿದೆ, ನಿಮ್ಗೆ ಮಜೆ ಕೊಡ್ತೀರಾ? ಪಾರು ನೋಡಮ್ಮ, ಶತ್ರುಗಳು ಬಂದ್ರು ಸತ್ಕಾರ ಮಾಡಂತ ಕಲ್ಚರ್ ನಮ್ದು. ನೋಡೋ, ಅತಿಥಿ ದೇವೋ, ಯಾರೇ ಬರ್ಲಿ ಅವ್ರ ಮಜಿಗೆ ಕೇಳ್ತಾರದು ಕೊಡು.
ಹೌದು ಕಣೆ ಬಾರು ನೀನ್ ಈ ಮನೆ ಅನ್ನಪೂರ್ಣೇಶ್ವರಿ ಕೊಡೆ ಕೊಡೆ ಮಜ್ಜಿಗೆ ತಾನೆ ಹೊಟ್ಟೆಗೆ ತಣ್ಣಗೆ ಆಯ್ತು ಆದ್ರೆ ತಲೆಗೆ ಟೆನ್ಷನ್ಗೆ ಹಾಗೆ ಐತೆ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಸ್ಟೇಷನ್ ಮುಖ ತೋರಿಸೋದು ಹೆಂಗೆ ಸ್ಟೇಷನ್ ಯಾರ್ ನೀವು ಇನ್ಸ್ಪೆಕ್ಟರ್ ಶಿಶುಪಾಲ್ ಐ ಪಿ ಎಸ್ ಕನ್ನಡ ರುಕ್ಮಿಣಿ ತಪ್ಪು ಸರಿ ಕಳ್ಳನ ತಾನೆ ಇವನೇ ಕೇಳಿಕ್ ಬಂದ ಕೆಲಸ ಮಾಡೋಣ ಮಂಜು ನೀವು ಇದನ್ನ ಹಾಸ್ಪಿಟಲ್ ಕಳ್ಸ್ಬಿಟ್ಟು ಆಮೇಲೆ ವಿಚಾರಿಸ್ಕೊಳ್ಳೋಣ ಹಾಸ್ಪಿಟಲ್ ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ ನಮಸ್ಕಾರ ತಾಯಿ ನೀವು ಅವತ್ತು ನನ್ನ ಪೊಲೀಸ್ ಅವರ ತಾಯಿಂದ ಬಚಾವ್ ಮಾಡಿದ್ರಿ ಅವತ್ತು 10 ಲಕ್ಷ ರೂಪಾಯಿ ಮಾಲ್ ಬೇರೆ ಇತ್ತು ಅದಕ್ಕೋಸ್ಕರ ನಿಮ್ಗೆ 50,000 ಕಾಣಿಕೆ ಇವನಿಂದ ನಿಮ್ ಶಿಶು ಅಣ್ಣಗೆ ಸಿಕ್ಕಾಪಟ್ಟೆ ತೊಂದ್ರೆ ಆಗಿದೆ ಕಣೆ ಹೇಗಾದ್ರೂ ಪ್ಲಾನ್ ಮಾಡಿ ಇವನ ಹಿಡ್ದಾಕ್ಬಿಡೋಣ ನಾನೇ ಮನೆಗೆ ಬಂದ್ರೆ ಹಿಡ್ದಾಕ್ತೀರಾ ಧೈರ್ಯವಾಗಿರು ನಿನ್ ಸಹಾಯಕ್ಕೆ ನಾನಿದ್ದೀನಿ ಪಾರ್ವತಿ ಅವರೇ ಅವನು ದೂತ ದೂತನ ಹಿಡ್ಕೊಡ್ಬಾರ್ದು ಅವನು ನಮ್ಮ ಅತಿಥಿ ರಾಮಾಯಣದಲ್ಲಿ ಏನಾಯ್ತು ಹನುಮ ದೂತನಾಗೋದ ಅವನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ರಾವಣ ನಿರ್ನಾಮ ಆದ ಲಂಕೆನೇ ಸುಟ್ಟು ಬೂದಿ ಆಯ್ತು ಅದೇ ತರ ನಿಮ್ಗಾಗೋದ್ ಬೇಡ ಅತಿಥಿ ಸತ್ಕಾರ ಮಾಡ್ ಕಳ್ಸಿ ಮೊದ್ಲು ಹಣ ತಗೊಳ್ಳಿ ಬೇಡಪ್ಪ ವೈಶಾಲಿ ಬೈತಾಳೆ ಬಾರು ಕೊಟ್ಟಿ ತಕ್ಷಣ ಇಸ್ಕೋಬಾರ್ದು ಬಲವಂತ ಮಾಡ್ರೆ ಇಸ್ಕೋಬಹುದು ಕೊಡ್ರಿ ಹೌದು ಇವ್ರು ಯಾರು ಇವರೇ ವಾಸ್ತು ಎಕ್ಸ್ಪರ್ಟ್ ಅವ್ರು ಹೇಳಿದ್ರು ಅಂತಾನೆ ನಿಮ್ಮನ್ನ ಅವತ್ತು ಬಿಟ್ಟಿದ್ದು ತುಂಬಾ ಥ್ಯಾಂಕ್ಸ್ ನನಗೂ ಸ್ವಲ್ಪ ವಾಸ್ತು ಹೇಳ್ತೀರಾ ನಾನು ಯಾವಾಗ ಕಳ್ತನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನೋಡಪ್ಪ ಕಳ್ಳ ವಾಸ್ತು ಪ್ರಕಾರ ಇವತ್ತು ನಿಂಗ್ ತುಂಬಾ ಒಳ್ಳೇದಾಗುತ್ತೆ ನೀನ್ ಮೊದ್ಲು ಯಾವ ಹೆಂಗಸನ್ ನೋಡ್ ಆರಕ್ಷಕರಂತೂ ನಿನ್ನ ಹಿಡಿಯೋದೇ ಇಲ್ಲ ಹೌದು ನಮ್ ಕನ್ನಡಿ ರುಕ್ಮಿಣಿ ಏನ್ ಹೇಳ್ತಾಳೋ ಅದ್ ನಿಜ ಆಗುತ್ತೆ ಇವಳು ಹೇಳಿದಕ್ಕೆ ನಾವ್ ನಿನ್ನ ಬಿಟ್ಟಿದ್ದು ಇವಳು ಏನ್ ಹೇಳ್ತಾಳೋ ಹಾಗೆ ಮಾಡು ಈ ಕ್ಷಣದಲ್ಲಿ ನೀನ್ ಯಾರ ಜೊತೆ ಮಾತಾಡ್ತಿದ್ಯೋ ಅವ್ರ ಒಡವೆನೇ ಕದಿ ನಿನಗ್ ಒಳ್ಳೇದಾಗುತ್ತೆ ನಾನು ಮೊದ್ಲು ನಿಮ್ಮ ಹತ್ರನೇ ಮಾತಾಡಿದ್ದೆ ದೂತ ನಮ್ಮ ಅತಿಥಿ ಇವನ ಹಿಡ್ದಾಕಿದ್ರೆ ನಮ್ ತಿಥಿ ಆಗುತ್ತೆ ಅಂತ ಮಾಡಿದ್ಣ್ಣು ಮಹಾರಾಯ ವಾಸ್ತು ಪ್ರಕಾರ ನಾನ್ ನಿಮ್ಗೆ ಒಡವೆ ಕೊಡೋ ಹಾಕಿಲ್ಲ ವಾಸ್ತು ಪ್ರಕಾರ ಇವಾಗ ಕೊಟ್ಟಿಲ್ಲ ಅಂದ್ರೆ ಚಾಕು ಪ್ರಕಾರ ಮರುಡರ್ ಆಗೋಯ್ತಾ ಹುಚ್ಚು ಬೇಗ ಹೇಳಿದ್ರು ಒಡವೆನ ಯಾವ ಕಳ್ಳ ಕದ್ದಿರ್ತಾನೋ ಅವನ್ ತಲೆಗೆ ನಾವು ಮಡ್ಕದ್ರೆ ಅವನು ತುಂಬಾ ಒಳ್ಳೇದಾಗುತ್ತಂತೆ ಹೌದಾ ಹೌದು ಹಾಗಿದ್ರೆ ಕಳ್ಳ ಫೋನ್ ಮಾಡಿ ಕರ್ಸೋ ರುಕ್ಮಿಣಿ ಅವನ ತಲೆ ಮೇಲೆ ಕೊಟ್ಲಿ ಬೇಡ ನಂಗ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅದ್ರ ಏನು ಆಗೋದ್ ಬೇಡ ಯಾಕ ರುಕ್ಮಿಣಿ ಕಳ್ಳನ್ನು ಒಳ್ಳೇದಾಗ್ಲಿ ಅಂತ ನಿನ್ನೆ ತಾನೆ ಅವನ ಬಚಾವ್ ಮಾಡಿದ್ದು ಈಗ ಬೇಡ ಅಂತಿದ್ಯಾ ಪಾಪ ಬೇಜಾರ್ ಮಾಡ್ಕೊಂಡು ಹೋದ್ಲು ಹೋಗ್ಲಿ ಬಿಡಪ್ಪಾರು ವಾಸ್ತು ವಾಸ್ತು ಅಂತ ನಮ್ ಪ್ರಾಣ ತಿಂತಾಳೆ ಈಗ ನೋಡು ವಾಸ್ತಿಂದ ಅವಳಿಗೆ ಪ್ರಾಬ್ಲಮ್ ಆಗಿದೆ ಕಣ್ಣಿನ ನೋಟಗಳು ಕೋಲ್ ಮಿಂಚಿನ ಬಾಣಗಳು ಕಣ್ಣಿನ ಮಾತುಗಳು ಬಿಡಿಸೇಳದ ಬೊಗಟುಗಳು ಕಣ್ಣಿನ ಹಾಡುಗಳು ಕಿರುಗಿರುಗಿಸೋ ರಾಟೆಗಳು ಇಂಥೋಳ ಕಣ್ಣಿನಲ್ಲಿ ನಾನು ಸೇರಿಕೊಳ್ಳಲೇ ಹಾಡಿಕೊಳ್ಳಲೇ ಸ್ವರ್ಗ ಇಲ್ಲಿಯೇ ಕಂಡುಕೊಳ್ಳಲಿ ಕಣ್ಣು ದ್ರಾಕ್ಷಿ ಹಣ್ಣು ರೀ ವಾಸುದೇವರೇ ನಿಮಗ್ ನನ್ ಕಣ್ಣ ಹೊಗಳದ್ ಬಿಟ್ಟೆ ಬೇರೆ ಕೆಲಸ ಇಲ್ವಾ ಮಾಡ್ತೀನಿ ರೀ ವೈಶಾಲಿ ಅವರ ಕಟ್ಕೋಬಿಡಿ ಕಣ್ರಿ ನಾನ್ ಕಣ್ಣು ನೋಡ್ಬೇಕಣ್ರಿ ದ್ವಾಪುರದಲ್ಲಿ ದ್ರೌಪದಿನ ದುಶ್ಯಾಸನಿಂದ ಕಾ
ಕಾಪಾಡ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಡಜನ್ ಡಜನ್ ಸೀರೆ ಕೊಟ್ಟ. ಕಲಿಯುಗದಲ್ಲಿ ಈ ವಾಸುದೇವನಿಂದ ವೈಶಾಲಿನ ಕಾಪಾಡೋದಕ್ಕೆ ಗೋವಿಂದ ಕರಿ ಟೇಪ್ ಕೊಟ್ಟ. ರೀ ವಾಸುದೇವ ಅವರೇ, ಹೇಗಿದೆ ನನ್ನ ಪ್ಲಾನ್? ರುಕ್ಮಿಣಿ ಸ್ವಲ್ಪ ಮಾಡ್ಕೊಂಡು ಹೋದೋಣ, ಮತ್ತೆ ಬಂದೆ ನಾವು ನಿಂತಿರೋ ವಾಸ್ತು ಸರಿ ಇಲ್ವಾ? ರುಕ್ಮಿಣಿ ನಿನ್ ಗಂಡ ಮಾಡಿರೋ ಸರಿನಾ? ನೀವು ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಸರಿನಾ? ಕೋಶಕದಿಂದನೇ ಇಷ್ಟೆಲ್ಲ ಆಗಿದ್ದು. ಇನ್ ಮುಂದೆ ವಾಸ್ತುನ ಜಾಸ್ತಿ ನಂಬೋದ್ ಬೇಡ, ಕಡಿಮೆ ನಂಬೋಣ. ಈ ಕೋಶಕ ಬೇಡವೇ ಬೇಡ. ನೀನ್ ಮಾಡ್ಬೇಕಲ್ಲ, ಸಿಕ್ತು ಕಡವ. ಅರೇ ಈ ಉಡವೆ ಎಲ್ಲ ನಂದೇ. ನನ್ ಹೆಂಡತಿ ವಾಸ್ತು ನಂಬಿ ಹೀಗಾಯ್ತು. ವಾಸ್ತು ನಂಬಿ ಕಳ್ಳರ್ನ ಯಾರನ್ನ ಬಿಡ್ತಾರೆ ನಮ್ಮ? ಇವನು ಬಂದು ಹೋದಾಗಿಂದ ಇವನ್ ಗಮನಿಸ್ತಾನೆ ಇದ್ದೆ. ಮತ್ತೆ ಏನಾದ್ರು ಸ್ಕೆಚ್ ಹಾಕೊಂಡು ಬಂದೇ ಬರ್ತಾನೆ ಅಂತ ನನ್ ಗ್ಯಾರಂಟಿ ಇತ್ತು. ಬಂದ ಸಿಕ್ಕಾಕೊಂಡ. ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಯ್ತು. ನೀವು ಈ ಕಳ್ಳನ್ ಹಿಡ್ಕೊಂಡ್ ಬಂದಾಗ ಒಂದ್ ವಾಸ್ತು ದೋಷ ಆಗಿದೆ. ಏನಾಯ್ತಮ್ಮ? ಆರಕ್ಷಕರೇ, ನೀವು ಕಳ್ಳನ್ ಬಲಗೈ ಇಟ್ಕೋಬೇಕಾಗಿತ್ತು, ಪೇದೆಯವರು ಎಡಗೈ ಇಟ್ಕೋಬೇಕಾಗಿತ್ತು. ಅದ್ಲು ಬದ್ಲು ಆಗಿದೆ. ನಾನ್ ಹೇಳ್ದಾಗ ಇಟ್ಕೊಂಡ್ರೆ ನಿಮ್ಗೆ ಬಡ್ತಿ ಸಿಗತ್ತೆ. ಎಂತ ಒಳ್ಳೆ ಸುದ್ದಿ ಕೊಟ್ಟಮ್ಮ ನೀನು. ಏನ ನನ್ ಕೈ ಇಟ್ಕೊಂಡಿದ್ದೀರಾ? ಬಡ್ತಿ ಮನೆ ಹಾಳಾಗೋಗ ನನ್ ಕೆಲ್ಸ ಕಳ್ಕೊಂಡ ಪರಿಸ್ಥಿತಿ ಬಂದ್ಬಿಟ್ಟಿದ್ದಿಲ್ಲಮ್ಮ. ಇನ್ನೊಂದ್ಸಲ ವಾಸ್ತು ಅಂತ ಈ ಮನೇಲಿ ಏನಾದ್ರು ಮಾತಾಡಿದ್ರೆ ಎಲ್ರು ತಗೊಂಡು ಒಳಕ್ ಹಾಕ್ಬಿಡ್ತೀನಿ.